ಸಮಸ್ಯೆಗೆ ಸಿಕ್ಕಾಕೊಳ್ತಾ ಒಂದು ಯಂತ್ರವನ್ನ ಪೂಜೆ ಮಾಡಬೇಕು ಮಹಾಲಕ್ಷ್ಮಿ ಯಂತ್ರವನ್ನ ಪೂಜೆ ಮಾಡೋದ್ರಿಂದ ಯಾವ ರೀತಿಯ ಫಲಗಳು ಲಭಿಸುತ್ತೆ ಈ ಆರ್ಥಿಕ ಸಮಸ್ಯೆ ಏನಾದ್ರೂ ಉಂಟಾದ್ರೆ ಅದು ಯಾವ ರೀತಿ ಪರಿಹಾರ ಆಗುತ್ತೆ ಮನೆಯಲ್ಲಿ ಲಕ್ಷ್ಮಿಯನ್ನ ಯಾವ ರೀತಿ ಪೂಜೆ ಪುನಸ್ಕಾರ ಮಾಡಬೇಕು ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಸಂಸ್ಥಾಪಕರು ದೇವಿ ಆರಾಧಕ ಡಾಕ್ಟರ್ ಮಹರ್ಷಿ ಗುರುಜಿ ಎವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಹಣ ಅನ್ನೋದು ಎಲ್ರಿಗೂ ಕೂಡ ಬಹಳ ಮುಖ್ಯನೇ ಆದ್ರೆ ಸಾಕಷ್ಟು ಜನ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ ಅವ್ರು ದುಡ್ದಿರುವಂತಹ ದುಡ್ಡೇ ಅವ್ರ ಕೈನಲ್ಲಿ ಉಳಿತಾ ಇರೋದಿಲ್ಲ ಕಾರಣ ಏನು ಸಾಮಾನ್ಯವಾಗಿ ನೋಡಿ ಯಾವುದೇ ಒಂದು ವ್ಯಕ್ತಿ ಸಾಲ ಋಣಕ್ಕೆ ಸಿಕ್ಕಾಕೋಬೇಕಾದ್ರೂ ಈ ಧನಕಾರಕ ಮತ್ತೆ ಧನಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿದ್ದರೆ ಜಾತಕದ ಕುಂಡಲಿಯಲ್ಲಿ ಸಾಮಾನ್ಯವಾಗಿ ಋಣದ ಬಾಧೆಯಲ್ಲಿ ಸಿಕ್ಕಾಕೊಳ್ಳುವಂಥದ್ದು ಇರುತ್ತೆ ಬಹಳ ಜನ ಜಾತಕದಲ್ಲಿ ನಾವು ನೋಡ್ತಾ ಇರ್ತೀವಿ ಇವತ್ತು ಬಡ್ಡಿ ಮೇಲೆ ಬಡ್ಡಿ ಕಟ್ತಾನೆ ಇರ್ತಾರೆ ಋಣ ಹರಿಯೋದಿಲ್ಲ ಮತ್ತು ಕೆಲವು ವ್ಯಕ್ತಿಗಳು ಸಾಲಕ್ಕೆ ಸಿಕ್ಕಾಕೊಳ್ಳೋಲ್ಲ ಸಂಪಾದನೆ ಮಾಡಿದ್ದು ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಲಕ್ಷಾಂತರೂಪಾಯಿ ನೋಡ್ತಾ ಇರ್ತಾರೆ ಎಷ್ಟು ಸಂಪಾದನೆ ಮಾಡಿದ್ರೆ ಏನಪ್ಪ ಒಂದು ರೂಪಾಯಿ ನಿಲ್ತಾ ಇಲ್ಲ ಅನ್ನೋವಂಥದ್ದು ನಾವು ನೋಡ್ತೀವಿ ಅಲ್ಲಿ ಧನಕಾರಕ ವ್ಯಯಸ್ಥಾನದಲ್ಲಿದ್ದಾಗ ಆ ರೀತಿ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಆದರೆ ಈ ವೃಷ್ಚಿಕ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಸಾಮಾನ್ಯವಾಗಿ ದ್ವಿತೀಯ ಸ್ಥಾನ ಧನಸ್ಥಾನ ಆಗಿರುತ್ತೆ ಅದೇ ಧನಕಾರಕ ವ್ಯಯಸ್ಥಾನದಲ್ಲಿದ್ದರೆ ಅಂದರೆ ದ್ವಿತೀಯ ಸ್ಥಾನ ಬಂದು ಧನುರ್ ರಾಶಿಗೆ ಗುರು ಅಧಿಪತಿ ಆಗಿರ್ತಾರೆ ಗುರುಗ್ರಹ ಬಂದು ಅರ್ಥ ಆಗಿರ್ತಾನೆ ಅಂದರೆ ದುಡ್ಡಿಗೆ ಆತನೇ ಅಧಿಪತಿ ಆಗಿರ್ತಾನೆ ಸೊ ಆ ವ್ಯಕ್ತಿ ಆ ಗ್ರಹದ ಫಲ ಹೇಗಿರುತ್ತೆ ಅನ್ನುವಂಥದ್ದು ಯಾವ ವ್ಯಕ್ತಿಗೆ ಈ ರೀತಿ ಗುರು ವ್ಯಯಸ್ಥಾನದಲ್ಲಿ ಇರ್ತಾನೋ ಅಂಥವನಿಗೆ ಈ ದುಡ್ಡಿನ ಅಭಾವ ಜಾಸ್ತಿ ಆಗುತ್ತೆ ಮತ್ತು ಪದೇ ಪದೇ ಸಾಲಕ್ಕೆ ಸಿಕ್ಕಾಕ್ಕೊಳ್ಳುವಂಥದ್ದು ಇರುತ್ತೆ ಮತ್ತು ಇನ್ನು ಏನಾಗುತ್ತೆ ಅಂತ ಹೇಳಿದ್ರೆ ಅದೇ ವ್ಯಯಸ್ಥಾನದಲ್ಲಿ ಇದ್ದರೂ ಕೆಲವರು ಬಡ್ಡಿ ತೊಗೊತಾ ಇರ್ತಾರೆ ತೀರಿಸ್ತಾ ಇರ್ತಾರೆ ಅದು ಸರ್ವೇ ಸಾಮಾನ್ಯ ಆಗಿರುತ್ತೆ ಆದರೆ ಆ ವ್ಯಯಸ್ಥಾನದಲ್ಲಿನಾದರೂ ಇನ್ನೊಂದು ಪಾಪಗ್ರಹ ಇದ್ದರೆ ಉದಾಹರಣೆಗೆ ಈ ರವಿ ನೀಚಾಗಿ ವ್ಯಯಸ್ಥಾನ ಬಂದು ತುಲಾರಾಶಿಯಾಗಿರುತ್ತೆ ತುಲಾರಾಶಿಯಲ್ಲಿ ದ್ವಿತೀಯ ಸ್ಥಾನಾಧಿಪತಿ ಮತ್ತು ರವಿ ಶನಿಯ ಕಾಂಬಿನೇಷನ್ಸ್ ಇದ್ದರೆ ಅತೀ ದೀರ್ಘಾವಧಿ ಕಾಲದವರೆಗೂ ಅವರು ಸಾಲದಲ್ಲೇ ಇರ್ತಾರೆ ತೀರ್ಸೋಕ್ಕೂ ಆಗೋದಿಲ್ಲ ಯಾಕೆ ಯಾಕಂತ ಹೇಳಿದ್ರೆ ಅಲ್ಲಿ ನೋಡಿ ರವಿಯ ಜೊತೆ ಶನಿ ಫಲ ಹೇಗಿರುತ್ತೆ ಅಂದರೆ ಈ ಕೋರ್ಟು ಕಚೇರಿವರೆಗೂ ಇತ್ಯರ್ಥ ಆಗಬೇಕು ಅಲ್ಲಿವರೆಗೂ ಹೋಗುವಂಥ ಪರಿಸ್ಥಿತಿ ಇರುತ್ತೆ ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಇವತ್ತು ಎಷ್ಟೋ ಜನ ಬಿಸ್ನೆಸ್ ಮಾಡಿ ಸಾಲಕ್ಕೆ ಸಿಕ್ಕಾಕ್ಕೊಂಡಿರುವಂಥದ್ದು ಇದೆ ಇವತ್ತು ಮಟ್ಟಿಗೆ ಅದರಿಂದನೇ ಲಾಸ್ ಆಗಿ ಬಡ್ಡಿ ಕಟ್ಟಕ್ಕೆ ಸಮಸ್ಯೆಗಳು ಹೆದರಾಗುವಂಥದ್ದು ಇರುತ್ತೆ ಯಾವುದೇ ಬಿಸ್ನೆಸ್ ಮಾಡಿದ್ರೆ ನನಗೆ ಆ ಬಿಸ್ನೆಸ್ ಬರುತ್ತಾ ಅಥವಾ ಆ ಬಿಸ್ನೆಸ್ಸಲ್ಲಿ ಅಲ್ಲಿ ನನಗೆ ಏಳಿಗೆ ಇದೆಯಾ ಅಥವಾ ಈ ವರ್ಷ ನಾನು ಮಾಡಬಹುದಾ ಇದನ್ನೆಲ್ಲವನ್ನು ಲೆಕ್ಕಾಚಾರವನ್ನು ಮಾಡಿ ನಾವು ಕೆಲಸಕ್ಕೆ ಕೈ ಹಾಕಬೇಕು ಅಥವಾ ಯಾವುದಾದ್ರೂ ಒಂದು ಲೋನ್ ಮಾಡಬೇಕಾದ್ರೆ ಮನೆ ಆಗ್ಬೋದು ಅಥವಾ ಒಂದು ಕಾರ್ ಲೋನ್ ಆಗ್ಬೋದು ಅಥವಾ ಒಂದು ಸೈಟ್ ಲೋನ್ ಆಗ್ಬೋದು ಈ ಥರ ನೀವು ಪ್ರಸ್ತುತ ಈಗ ಕೈ ಹಾಕ್ತಾಯಿದ್ದೀರಾ ಅಂತ ಹೇಳಿದ್ರೆ ಇವತ್ತಿನ ಮಟ್ಟಿಗೆ ಫಲ ಹೇಗಿರುತ್ತೆ ನಾನು ನೀವು ಹೊಸದಾಗಿ ಏನೋ ಒಂದು ಖರೀದಿ ಮಾಡ್ತಾ ಇದ್ದೀನಿ ಏನೋ ಒಂದು ಹೊಸ್ದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ದುಡ್ಡು ಇರೋದು ಸ್ವಲ್ಪ ಇದೆ ಅದಕ್ಕೆ ಇನ್ನಷ್ಟು ದುಡ್ಡು ಬೇಕಾಗುತ್ತೆ ಒಂದು ಕೈ ಬದಲು ಅಂದರೆ ಯಾರ ಹತ್ರ ತಗೊಳ್ಳೋದು ಅಥವಾ ಬ್ಯಾಂಕ್ ಮರಿ ಹೋಗೋದಾ ಲೋನ್ ತಗೊಂಡು ಮಾಡೋಣ ಇನ್ವೆಸ್ಟ್ಮೆಂಟು ಅನ್ನುವಂಥದ್ದು ಇರುತ್ತೆ ಏನಾದರೂ ಈ ರೀತಿ ಜಾತಕದ ವ್ಯಕ್ತಿಗಳು ಏನಾದರೂ ಈ ಸಮಸ್ಯೆ ಈ ಸಾಲದ ಸುಳಿಗೆ ಸಿಕ್ಕಾಕೊಂಡ್ರೆ ಅಂದರೆ ಪದೇ ಪದೇ ಇರುತ್ತೆ ಜೀವನ ಪರ್ಯಂತನೂ ಸಾಲಕ್ಕೆ ಸಿಕ್ಕಾಕೊಂತಾರೆ ಭಾಳ ನುಡಿ ಒಂದು ಇಪ್ಪತ್ತು ವರ್ಷದಿಂದನೂ ಸಾಲಕ್ಕೆ ಸಿಕ್ಕಾಕ್ಕೊಂಡಿರುವಂಥದ್ದು ಈ ಸ್ತ್ರೀ ದೋಷದಿಂದ ಸಮಸ್ಯೆಗಳು ಬರುತ್ತೆ ಇಪ್ಪತ್ತು ಮೂವತ್ತು ವರ್ಷನೂ ಆದ್ರೇನು ಸಾಲ ತೀರ್ಸೋಕ್ಕಾಗೋದಿಲ್ಲ ಸಾಮಾನ್ಯವಾಗಿ ಸಾಲ ತಗೊಂಡ್ರೆ ಒಂದು ವರ್ಷನೋ ಅಥವಾ ಎರಡು ವರ್ಷನೋ ಅಥವಾ ಒಬ್ಬ ಅಂದರೆ ಐದು ವರ್ಷವರೆಗೂ ಸಾಲ ಕ ಮಾಡಬಹುದು ಆಮೇಲೆ ತೀರ್ಸ್ತಾರೆ ಇರೋ ಗೆಟಿನ ಹಾಕ್ಬಿಡ್ತಾರೆ ಆದರೆ ಈ ಸ್ತ್ರೀ ದೋಷ ಇದ್ದರೆ ಮೂವತ್ತು ನಲ್ವತ್ತು ವರ್ಷ ಆದ್ರೂ ಸಮಸ್ಯೆ ಸಾಲದಲ್ಲೇ ಇರ್ತಾರೆ ವ್ಯಥೆ ಇವೆಲ್ಲವೂ ಕಾಡ್ತಾ ಇರುತ್ತೆ ಯಾಕಂದರೆ ಅಷ್ಟೊಂದು ಪ್ರಭಾವ ರೀತಿಯಲ್ಲಿ ಇರುವಂಥದ್ದು ಇರುತ್ತೆ ಅದೇ ರೀತಿ ಈ ದ್ವಿತೀಯ ಸ್ಥಾನಾಧಿಪತಿ ವ್ಯಯಸ್ಥಾನು ಋಷಿಕ ಲಗ್ನ ಒಂದೇ ಅಲ್ಲ ಕೆಲವೊಂದು ಲಗ್ನಗಳಿಗೆ ಎಷ್ಟು ಪ್ರಭಾವ ಬೀಳುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ ಈ ತುಲಾ ಲಗ್ನವನ್ನೇ ತೆಗೆದುಕೊಳ್ಳೋಣ ಈ ತುಲಾ ಲಗ್ನದಲ್ಲಿ ಜನನ ಆಗಿರುವಂಥವ್ರಿಗೆ ಶುಕ್ರ ಮತ್ತೆ ಗುರು ಅದ್ರ ಜೊತೆಗೆ ಈ ಬುಧನ್ ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂದರೆ ಬುಧನ್ ಕಾಂಬಿನೇಷನ್ಸ್ ಅಂತ ಹೇಳಿದ್ರೆ ಈ ಲಗ್ನದಿಂದ ಆತ ಏನು ವ್ಯಯಸ್ಥಾನ ಅಧಿಪತಿ ಇರ್ತಾನೆ ಆತ ಏನಾದರೂ ಮೀನ ರಾಶಿಯಲ್ಲಿದ್ದರೆ ಬಿಸ್ನೆಸ್ ಲಾಸ್ ಆಗುತ್ತೆ ಅಂತ ಹೇಳುತ್ತೆ ಅಥವಾ ಶುಕ್ರ ಗುರು ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಥವಾ ಯಾರಿಗಾದರೂ ದುಡ್ಡು ಕೊಟ್ಟು ಈಗ ನೋಡಿ ಯಾರೋ ಕಷ್ಟ ಅಂತ ಬರ್ತಾರೆ ಅವ್ರಿಗೆ ಏನೋ ಒಂದು ಕೈಗೆ ದುಡ್ಡು ಕೊಟ್ಟು ಸಾಲ ಅಂತೂ ಬಡ್ಡಿಗೆ ಸೇರಿಕೊಂಡಿರ್ತಾರೆ ಒಂದು ಹತ್ತು ಲಕ್ಷ ಕೊಡ್ತಾರೋ ಅಥವಾ ಎರಡು ಲಕ್ಷ ಕೊಡ್ತಾರೋ ಅದೇನಾಗುತ್ತೆ ಕೊಟ್ಬಿಡ್ತೀನಿ ಅಂತ ಮದುವೆಗೋ ಅವರು ಕಷ್ಟಕ್ಕೆ ತಗೊಂಡಿರ್ತಾರೆ ವಾಪಸ್ಸು ಬರ್ದಿರೋ ಇರುತ್ತೆ ಇವರು ಬಡ್ಡಿಗೆ ಬಡ್ಡಿ ಬಡ್ಡಿ ಮೇಲೆ ಬಡ್ಡಿ ಇರುತ್ತೆ ಇವೆಲ್ಲ ನಾವು ನೋಡಿದಾಗ ಜಾತಕಗಳ ವಿಚಾರದಲ್ಲಿ ಲೆಕ್ಕಾಚಾರವನ್ನು ಮಾಡ್ಬೋದು ಈಗಾಗಲೇ ಸಮಸ್ಯೆ ಇದೆ ಯಾಕಂತ ಹೇಳಿದ್ರೆ ಇವತ್ತು ಸಾಲಕ್ಕೆ ಸಿಕ್ಕಾಕೊಂಡಿದ್ದೀವಿ ತೊಂದರೆ ಅನುಭವಿಸ್ತಾ ಇದ್ದೀವಿ ಇದರಿಂದ ಪಾರಾಗೋಕೆ ಏನ್ ಮಾಡ್ಕೋಬೇಕು ಕಷ್ಟ ದುಡಿಬೇಕು ತೀರ್ಸ್ಬೇಕು ಇದು ಸೈಂಟಿಫಿಕ್ ಆಗಿರುವಂಥದ್ದು ಆಗಿ ಯೋಚನೆ ಮಾಡಿದಾಗ ಇದನ್ನು ಮಾಡಲೇಬೇಕಾಗತ್ತೆ ಆದರೆ ಒಂದು ದೈವ ಅನುಗ್ರಹ ಇತ್ತು ಅಂದರೆ ನೀವು ದುಡಿಯೋದ್ರಲ್ಲೇ ಒಂದು ಸಾಲದ ವಿಚಾರದಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲಪ್ಪಾ ಹಂತಂತವಾಗಿ ಅನುಕೂಲ ಆಗ್ತು ಅನ್ನೋವಂಥದ್ದನ್ನು ನಾವು ಮಾಡಿಕೊಳ್ಬಹುದು ಏನಪ್ಪ ಅಂತೇಳಿ ನಾ ಹಿಂದೆ ನೋಡಿ ಕಳೆದ ಐದಾರು ವರ್ಷದಿಂದ ನಿಮಗೆ ಈ ಸಾಲದ ಬಗ್ಗೆ ಕೆಲವೊಂದು ಋಣದ ವಿಚಾರದಲ್ಲಿ ಏನೇನು ಮಾಡ್ಕೋಬೇಕು ಅನ್ನುವಂಥ ಸರಳವಾದಂಥ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಆದರೆ ಇವತ್ತಿನ ಸಂಚಿಕೆಯಲ್ಲಿ ಈ ಥರ ಗ್ರಹಗಳಿದ್ದಾಗ ಅತಿ ದೀರ್ಘಾವಧಿ ಕಾಲದವರೆಗೂ ಸಾಲ ಋಣ ಬಾಧೆ ಇಂಥ ಸಮಸ್ಯೆಗಳು ಏನಾದರೂ ಇದ್ದರೆ ಇದಕ್ಕೆ ಏನು ಮಾಡ್ಕೋಬಹುದು ಕೆಲವ್ರಿಗೆ ಏನಾಗುತ್ತೆ ಏನಕ್ಕಪ್ಪ ಬದುಕಿ ಇರಬೇಕು ಅನೋ ಮನಸ್ಥಿತಿಗೂ ಹೋಗುವಂಥ ಒಂದು ಸ್ಥಿತಿಯನ್ನು ತಂದು ಕೊಡುತ್ತೆ ಈ ಸಾಲದ ವಿಚಾರದಲ್ಲಿ ಈ ಸಾಲದ ಹಿಂದೆ ಹೋದಾಗ ಇದನ್ನ ತೀರಿಸುವಂತಹ ಒಂದು ಫಲನೂ ಇರಬೇಕಾಗುತ್ತೆ ಸೊ ಇದಕ್ಕೆ ಏನು ಮಾಡ್ಕೋಬೇಕು ಯಾವ ಪರಿಹಾರವನ್ನು ಮಾಡ್ಕೋಬೇಕು ಸಾಮಾನ್ಯವಾಗಿ ನೋಡಿ ಯಾವುದೇ ಗ್ರಹ ವ್ಯಯಸ್ಥಾನದಲ್ಲಿದ್ರೆ ಸಾಮಾನ್ಯವಾಗಿ ಜ್ಯೋತಿಷ್ಯ ಫಲದಲ್ಲಿ ಹೇಳುತ್ತೆ ಈತ ಋಣ ಇಂತಹದ್ದು ಹೆಚ್ಚು ಕಾಡುತ್ತೆ ಅಂತ ಹೇಳುತ್ತೆ ಸೊ ಯಾವ ಗ್ರಹ ಅದು ವ್ಯಯಸ್ಥಾನದಲ್ಲಿದ್ದಾನೆ ಗುರುಗ್ರಹ ಇದೆಯಾ ಅಥವಾ ಶನಿಯ ಫಲ ಇದೆಯಾ ಅಥವಾ ಶುಕ್ರ ವ್ಯಯಸ್ಥಾನದಲ್ಲಿ ನೀಚ ಆಗಿದಾನ ಅಥವಾ ಗುರು ವ್ಯಯಸ್ಥಾನದಲ್ಲಿದ್ದು ನೀಚ ಆಗಿದೆಯಾ ಅಥವಾ ಬುಧ ಆಗಿದೆಯಾ ಸಾಮಾನ್ಯವಾಗಿ ನೋಡಿ ಮೇಷ ಲಗ್ನಕ್ಕೆ ಈ ಬುಧ ಹನ್ನೆರಡನೇ ಮನೆಯಲ್ಲಿ ಇದ್ರೆ ಶುಕ್ರನ ಜೊತೆ ಇದ್ರೆ ಶುಕ್ರ ಹುಚ್ಚೆನಾಗಿರ್ತಾನೆ ಇನ್ಕಮ್ ಸೋರ್ಸ್ ಚೆನ್ನಾಗಿ ಬರ್ತಾ ಇರುತ್ತೆ ಅಂದರೆ ಆತನಿಗೆ ಒಳ್ಳೆಯ ಲಾಭ ಬರ್ತಾ ಇದ್ರೇನು ವ್ಯಯಸ್ಥಾನದಲ್ಲಿ ಬುಧ ಇರುವಂಥದ್ದನ್ನು ಏನು ಮಾಡುತ್ತೆ ಖರ್ಚುಗಳು ಜಾಸ್ತಿ ಮಾಡುತ್ತೆ ಎಷ್ಟು ಬಂದ್ರೇನು ಆತನಿಗೆ ಶುಕ್ರ ದಶೆ ಬಂದರೂ ಸಾಮಾನ್ಯವಾಗಿ ಶುಕ್ರ ದಶೆ ಗುರು ದಶೆ ಇವೆಲ್ಲ ದಶೆಗಳು ಬರ್ತಾ ಇರುತ್ತೆ ಭುಕ್ತಿಗಳು ಚೇಂಜ್ ಆಗ್ತಾ ಇರುತ್ತೆ ಆದರೆ ಹೆಚ್ಚು ಒಲವು ಗಮನ ಕೊಡೋವಂಥದ್ದಂದ್ರೆ ಸಾಮಾನ್ಯ ವ್ಯಕ್ತಿ ಏನು ಇಪ್ಪತ್ತು ವರ್ಷ ಶುಕ್ರ ದಶೆ ಇರುತ್ತಂತೆ ಯಾವಾಗ ಬರುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಮಾಡ್ತಾ ಇರ್ತಾರೆ ಕೆಲವರು ಏನು ಮಾಡ್ತಾರೆ ಇಪ್ಪತ್ತು ವರ್ಷ ಶುಕ್ರದೇಶೆಯಲ್ಲಿ ಹತ್ತು ವರ್ಷ ಶುಕ್ರದೇಶ ಮುಗ್ದೋಗ್ಬಿಟ್ಟಿದೆ ಹತ್ತು ವರ್ಷದಲ್ಲಿನೂ ಸಾಲ ಋಣದಲ್ಲಿದ್ದಾರೆ ಯಾಕೆ ಕೆಲವರು ಶುಕ್ರದೇಶ ಬರ್ಲಿ ಅಂತ ಕಾಯ್ತಾ ಇರ್ತಾರೆ ಇಲ್ಲಿ ಶುಕ್ರದೇಶ ನಡೀತಾ ಇದ್ರೂ ಸಾಲ ಋಣ ಕಷ್ಟದಲ್ಲೇ ಇರೋ ನಾವು ನೋಡ್ತಾ ಇದೀವಿ ಅದಕ್ಕೆ ಯಾವುದೇ ದಶ ಬಂದರೂ ಆ ದಶಾಧಿಪತಿ ಉಚ್ಚಸ್ಥಾನದಲ್ಲಿ ಉಚ್ಚಸ್ಥಾನ ಅಂದರೆ ಏನು ಶುಭ ಫಲಗಳನ್ನು ಕೊಡುವಂಥದ್ದು ಉತ್ತಮವಾದಂಥ ಫಲವನ್ನು ಕೊಡುವಂಥದ್ದು ಅಥವಾ ಧನಸ್ಥಾನಾಧಿಪತಿ ಏನಾದರೂ ಈ ಉಚ್ಚಸ್ಥಾನದಲ್ಲಿದ್ದು ಅದರ ದಶಾಕಾಲದಲ್ಲಿ ಉತ್ತಮವಾದಂಥ ಫಲವನ್ನು ಪಡೆದುಕೊಳ್ಳುತ್ತಾನೆ ಅಂತ ಹೇಳುತ್ತೆ ಅದೇ ದಶಾಧಿಪತಿ ಪಾಪಗ್ರಹಗಳ ಜೊತೆ ಯುತಿಯಾಗಿ ಅಂದರೆ ಪಾಪಗ್ರಹಗಳ ಅಂತ ಹೇಳಿದ್ರೆ ಯಾವ್ಯಾವ ರಾಹುಕೇತುಗಳಾಗಬಹುದು ಅಥವಾ ಶನಿಯ ಜೊತೆ ವ್ಯಯಸ್ಥಾನದಲ್ಲಿ ನೀಚ ಆಗಿರೋದಾಗಲಿ ಈ ಥರ ಕಾಂಬಿನೇಷನ್ಸ್ ಏನಾದರೂ ಆ ಥರ ಗ್ರಹಗಳ ಜೋಡಣೆ ಏನಾದರೂ ಇತ್ತು ಅಂದರೆ ಜಾತಕದಲ್ಲಿ ಆತನಿಗೆ ಯಾವುದೇ ದಶ ಬರಲಿ ಯಾವುದೇ ಯೋಗ ಬರಲಿ ಫಲ ಕೊಡೋದಿಲ್ಲ ಸಾಮಾನ್ಯವಾಗಿ ಕಳೆದ ಕೆಲವೊಂದು ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಒಂದು ನಾಲ್ಕೈದು ತಿಂಗಳಲ್ಲಿ ಒಂದು ಜಾತಕ ಬಂದಿತ್ತು ಅದರಲ್ಲಿ ನೋಡಿ ಅವನಿಗೆ ಧನಯೋಗ ಉಂಟು ಮಾಡುತ್ತೆ ಗುರುದೇಶ ಇಲ್ಲಿ ಗುರುಭುಕ್ತಿ ಇಲ್ಲ ಅಂತ ಅವ್ನಿಗೆ ಗುರುದೇಶ ಗುರುಭುಕ್ತಿ ನಡೀತಾ ಇದೆ ಆದರೆ ಯಾವ ಧನಯೋಗನೂ ಇಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ನೋಡಿ ಈ ಪಿತೃದೋಷ ಅನ್ನುವಂಥದ್ದಿದೆ ಯಾವಾಗ ನಾವು ಪಿತೃಗಳನ್ನು ನೆನೆಸಿ ಪಿತೃಗಳಿಗೆ ಒಂದು ಸ್ಮರಣೆಯನ್ನು ಮಾಡ್ದಿರ ನಾವು ಮಾಡುವಂಥ ಕೆಲಸದಲ್ಲೇ ಜೀವನ ಕಳೀತಾ ಇದ್ದರೆ ಅದರಿಂದನೂ ಸಹ ಪಿತೃದೋಷ ಇದ್ದಂಥವ್ರಿಗೂ ಯಾವುದೇ ಯೋಗಗಳು ಕೆಲಸ ಮಾಡಲ್ಲ ಅದು ಏನ ಮದುವೆ ವಿಚಾರದಲ್ಲಿ ಆಗ್ಬಹುದು ಮಕ್ಕಳ ವಿಚಾರದಲ್ಲಿ ಆಗ್ಬೋದು ಈ ಥರ ಹಣಕಾಸಿನ ವಿಚಾರದಲ್ಲಿ ಆಗ್ಬೋದು ಇವತ್ತು ನೋಡಿ ಎಷ್ಟೋ ಜನ ಪಿತ್ರಾರ್ಜಿತ ಆಸ್ತಿಗೋಸ್ಕರ ಎಷ್ಟೊಂದು ಜನ ಜಗಳ ಹಾಡ್ತಾ ಇದ್ದಾರೆ ಎಷ್ಟೊಂದು ಕೋರ್ಟು ಕಚೇರಿ ನಡೀತಾ ಇದೆ ಇವೆಲ್ಲ ಸಮಸ್ಯೆಗಳನ್ನ ನಾವು ನೋಡಿದಾಗ ಈ ಯೋಗ ಇದ್ದರೂ ಫಲ ಲಭ್ಯ ಹಾಕ್ತಾರೆ ಧನಯೋಗ ಹುಟ್ಟದಾಗೇ ಶ್ರೀಮಂತನಾಗಿರ್ತಾನೆ ಇವೆಲ್ಲವನ್ನು ಈ ಜಾತಕದ ಕುಂಡಲಿಯಲ್ಲಿ ಈಗ ಅನುಭವಿಸ್ತಾ ಇರುವಂಥವ್ರಿಗೆ ನಾವು ನೋಡ್ತೀವಿ ಕೆಲವರಿಗೆ ದನ ಹೇಗೆ ಅಂದ್ರೆ ಮಧ್ಯದಲ್ಲಿ ಬರುತ್ತೆ ಪ್ರಾರಂಭದಲ್ಲಿ ಇರಲ್ಲ ಕೊನೆಯಲ್ಲಿ ಇರಲ್ಲ ಕೆಲವರಿಗೆ ಏನಾಗುತ್ತೆ ಹುಟ್ಟದಾಗೆ ಬರುತ್ತೆ ಮಧ್ಯದಲ್ಲಿ ಹೋಗುತ್ತೆ ದನಯೋಗ ಮತ್ತು ಕೆಲವರಿಗೆ ಕೊನೆಯಲ್ಲಿ ಬರುತ್ತೆ ಇವತ್ತು ನೋಡಿ ಇಷ್ಟೋ ಜನಕ್ಕೆ ಎಪ್ಪತ್ತು ವರ್ಷಕ್ಕೆ ಅವನಿಗೆ ಕೋಟ್ಯಾಧಿಪತಿಗಳಾಗಿರುವಂಥದ್ದು ನಾವು ನೋಡ್ತೀವಿ ಬಿಸ್ನೆಸ್ ಕೈ ಹಿಡಿಯಬಹುದು ಅಥವಾ ಅವ್ರ ಹಿರಿಯರು ಮಾಡಿರುವಂಥ ಪಿತ್ರಾರ್ಜೆ ಆಸ್ತಿ ಆಗಬಹುದು ಇವೆಲ್ಲವೂ ಏನಾಗುತ್ತೆ ಅವರಿಗೆ ಇಂಪ್ರೂವ್ಮೆಂಟ್ ಆ ವರ್ಷದಲ್ಲಿ ಅವರ ಜೀವನಾದಿ ಕಾಲದಲ್ಲಿ ಅವರಿಗೆ ಅಭಿವೃದ್ಧಿ ಇರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಯಾವ ಯೋಗನೂ ಸಹ ಅಲ್ಲಿ ಪ್ರಾರಂಭ ಹಂತದಲ್ಲಿ ಅವನಿಗೆ ದುಡ್ಡು ಬರುವಂಥದ್ದಿಲ್ಲ ಅಂದರೆ ಏನೂ ಪೂಜೆ ಪುನಸ್ಕಾರಗಳು ಕೈ ಹಿಡಿಯೋದಿಲ್ಲ ಇವತ್ತು ಸಾಮಾನ್ಯವಾಗಿ ಸಾಲ ಋಣ ಇಂಥದ್ದೆಲ್ಲ ಸಿಕ್ಕಾಕೊಂಡಿದ್ದೀರಾ ಇದಕ್ಕೆ ಸತತವಾಗಿ ಸರಳವಾಗಿ ಮಾಡ್ಕೊಳ್ಳುವಂತಹ ಕೆಲವೊಂದು ಪೂಜೆ ಕೆಲವೊಂದು ದೇವಸ್ಥಾನ ಅಥವಾ ಕೆಲವೊಂದು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಸರಳ ಪರಿಹಾರದಿಂದ ಬರೋ ಸಮಸ್ಯೆಗಳು ಹಣಕಾಸಿನ ವಿಚಾರದಲ್ಲಿ ಏನೇ ಇರಲಿ ಒಂದು ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆಗುತ್ತೆ ಒಂದು ಸ್ವಲ್ಪ ಹಂತ ಹಂತವಾಗಿ ಅಭಿವೃದ್ಧಿ ಪರವಾಗಿಲ್ಲಪ್ಪ ಹೇಳೋ ಏನೋ ಒಂದು ಪರಿಹಾರ ಕೊಟ್ಬಿಡ್ತೀನಿ ನಾಳೆನೇ ದೇವ್ರು ಬಂದು ಪ್ರತ್ಯಕ್ಷ ಹಾಕಿ ಗುರುಗಳು ಹೇಳಿದ್ದಾರೆ ಅಂತ ಬರಲ್ಲ ಅದು ನಾನು ಹೇಳಿರೋ ಅಂಥ ಪರಿಹಾರ ಮಾಡಿ ಇನ್ನೇನೋ ಯಾರೋ ಬಂತಕ್ಕಂತ ಬಂದು ದುಡ್ಡು ಕೊಡಲ್ಲ ಯಾಕಂದರೆ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಹತ್ತು ಪರ್ಸೆಂಟ್ ನಮ್ಮ ತೊಂಬತ್ತು ಪರ್ಸೆಂಟ್ ನಮ್ಮ ಪ್ರಯತ್ನ ನಾವು ಕಷ್ಟಪಡಬೇಕು ದುಡಿಬೇಕು ಹೌದು ಅದು ಸೈಂಟಿಫಿಕ್ಕಾಗಿ ಇರುವಂಥದ್ದು ಯೋ ಯೋಚನೆ ಮಾಡುವಂಥದ್ದು ಆದರೆ ಆ ಮಾಡೋ ಕೆಲಸಕ್ಕೆ ಉಳಿತಾಯ ಆಗ್ಬೇಕಲ್ವಾ ಅಭಿವೃದ್ಧಿ ಆಗ್ಬೇಕಲ್ಲ ಆ ಹತ್ತು ಪರ್ಸೆಂಟ್ ಏನಿರ ಒಂದು ದೇವತಾ ಪೂಜೆ ಪುನಸ್ಕಾರಗಳು ಅಥವಾ ಈ ತರ ನಾನು ಕೊಡುವಂತಹದ್ದು ಸಲಹೆಗಳಲ್ಲಿ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇರುತ್ತಮ್ಮ ಗುರುಜಿ ಶುಕ್ರವಾರ ಮನೆಯಲ್ಲಿ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಹಾಗೆಯೇ ಮಹಾಲಕ್ಷ್ಮಿ ಯಂತ್ರ ಅದನ್ನ ಯಾವ ರೀತಿ ಪೂಜೆ ಮಾಡೋದ್ರಿಂದ ನಮಗೆ ಉಂಟಾಗಿರುವಂತಹ ಆರ್ಥಿಕ ಸಮಸ್ಯೆ ಅಥವಾ ಸಾಲದ ಸಮಸ್ಯೆ ಹೇಗೆ ಪರಿಹಾರ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ನೋಡಿ ಸಾಮಾನ್ಯವಾಗಿ ಗುರು ಏನಾದರೂ ಬಲ ಇಲ್ಲ ಅಂತ ಹೇಳಿದ್ರೆ ಅಥವಾ ಜಾತಕದಲ್ಲಿ ಗುರು ಗೆಟ್ಟಿದ್ದಾನೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಾಲ ಋಣ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಬರ್ತಾ ಇರುತ್ತೆ ಅದಕ್ಕೆ ನೋಡಿ ಈ ಗುರು ಪೀಡಾ ಪರಿಹಾರ ಮಂತ್ರ ಅಂತಿದೆ ಯಾವಾಗಲೂ ಅಷ್ಟೇ ಗುರುವಾರ ಗುರುವಾರ ಮತ್ತು ಶುಕ್ರವಾರ ಸಂಜೆ ಅಥವಾ ನಿಮ್ಮ ಜನ್ಮ ನಕ್ಷತ್ರ ದಿವಸ ಈ ಮಂತ್ರವನ್ನು ಸತತವಾಗಿ ಹೇಳ್ಕೊಳ್ಳಿ ಒಂದು ಹದಿನಾರು ಸತಿನೋ ಅಥವಾ ಸಮಯ ಇತ್ತು ಅಂದರೆ ಒಂದು ಐವತ್ನಾಲ್ಕು ಸತಿನೋ ಏನಾಗುತ್ತೆ ಯಾವಾಗ ಗುರು ಕೆಟ್ಟಿರ್ತಾನೋ ಜಾಗದಲ್ಲಿ ಅಂಥವರಿಗೆ ಸಾಲದ ಬಾಧೆ ಹಣಕಾಸಿನ ಕೊರತೆ ಇವೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಮಂತ್ರ ಹೇಗಿದೆ ಅಂತ ನೋಡ್ತೀವಿ ತಿಳಿಸ್ಕೊಡ್ತೀನಿ ನೋಡಿ ದೇ ದೈತ್ಯ ಮಂತ್ರಿ ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಗುರುಗೆ ಈ ದೇವಾನಾಂಚ ಋಷಿನ ಗಾಯತ್ರಿ ಮಂತ್ರ ಬರುತ್ತೆ ಆದರೆ ಪೀಡಾ ಪರಿಹಾರ ಮಂತ್ರ ಏನಿದೆ ಅದು ಅತಿ ಬೇಗನೆ ಫಲ ಲಭ್ಯ ಆಗುವಂಥದ್ದು ಇರುತ್ತೆ ಆ ಥರದ್ದಾದಂತಹ ಒಂದು ಮಂತ್ರ ಆಗಿರುತ್ತೆ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇರಥ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತುಮೆ ಗುರುಹು ಅಂತ ಹೇಳ ಮಂತ್ರ ಬರುತ್ತೆ ಈ ಮಂತ್ರವನ್ನು ಸತತವಾಗಿ ನೀವು ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ ಈ ಋಣ ಸಾಲ ಅನ್ನುವಂಥದ್ದು ಸ್ವಲ್ಪ ಒಂದು ಪಾಸಿಟಿವ್ ಎನರ್ಜಿ ಅಂದರೆ ನಾನು ಮಾಡಬೇಕು ಏನಾದರೂ ಒಂದು ಒಳ್ಳೆಯದು ಆಗಬೇಕು ಈ ಸಾಲ ಬೇಗ ತೀರಬೇಕು ಅನ್ನೋ ಮನಸ್ಥಿತಿ ಬಂದಾಗ ಆ ಕೆಲಸಗಳು ಹಾಗೆ ಆಗುತ್ತೆ ಒಂದು ಪಾಸಿಟಿವ್ ಆಗಿ ವರ್ಕ್ ಆಗೋದಕ್ಕೆ ಇದು ಕೆಲಸ ಮಾಡುತ್ತೆ ಮತ್ತು ಅದೇ ರೀತಿ ನಾನು ಈಗಾಗಲೇ ಭಾಳ ಜನ ಈ ಸಾಲ ಋಣ ಭಾಳ ಮಟ್ಟಿಗೆ ತೊಂದರೆಗಳಿಗೆ ಸಿಕ್ಕಾಕೊಂಡಿರ್ತಾರೆ ಅಂಥವ್ರಿಗೆ ಋಣ ವಿಮೋಚನ ಯಂತ್ರ ಧನಾಕರ್ಷಣ ಯಂತ್ರ ಅಂತ ಅವೆಲ್ಲ ಒಂದು ಪ್ರಕೃತಿಯಲ್ಲಿ ಸಿಗುವಂತಹ ದೈವ ವೃಕ್ಷಗಳಲ್ಲಿ ನಾವು ಈಗಾಗಲೇ ಮಾಡ್ಕೊಡ್ತಾಯಿದ್ವಿ ಅದು ಹೇಗಿರುತ್ತೆ ಅಂದರೆ ಈಗಾಗಲೇ ನನ್ನ ಹತ್ರ ಭಾಳ ಜನ ತಗೊಂಡೋಗಿದ್ದಾರೆ ಬಹಳ ಜನ ಅನುಕೂಲ ಪಡ್ಕೊಂಡಿದ್ದಾರೆ ಈ ರೀತಿ ಇರುತ್ತೆ ಈ ಯಂತ್ರ ಇದನ್ನು ಬಾಗಿಲಿಗೆ ಒಂದು ಕಟ್ಟುವಂಥದ್ದು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂಥದ್ದು ಮಾಡಬೇಕಾಗುತ್ತೆ ಇದಕ್ಕೆ ನಾವು ಬಂದಾಗ ನಾನು ಭೇಟಿ ಮಾಡಿದಾಗ ಇದರದೇ ಆದಂಥ ಮಂತ್ರ ಇದರದೇ ಆದಂಥ ಪೂಜಾ ವಿಧಾನ ಇವೆಲ್ಲ ನಾನು ತಿಳಿಸ್ಕೊಡ್ತೀನಿ ಇವೂ ಸಹ ಏನಾಗುತ್ತೆ ಇದು ಒಂದು ಹತ್ತು ಪರ್ಸೆಂಟ್ ಕೆಲಸ ಮಾಡುತ್ತೆ ಅವಾಗ ಏನಾಗುತ್ತೆ ಒಂದು ಹತ್ತು ಪರ್ಸೆಂಟ್ ಒಂದು ಪಾಸಿಟಿವ್ ಆಗಿ ನಮಗೆ ಎನರ್ಜಿ ಬಂತು ಅಂದರೆ ಸ್ವಲ್ಪ ನಾವು ಮಾಡುವಂಥ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಎಷ್ಟೊಂದು ಜನ ನೋಡಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಹೋಟೆಲ್ ಮಾಡ್ತಾ ಇದ್ದಾರೆ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾರೆ ಇನ್ಯಾವುದೋ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ಹೇಳಿಗೆ ಇಲ್ಲ ಸಂಪಾದನೆ ಮಾಡಿದ ಕೈಯಲ್ಲಿ ನಿಲ್ತಾ ಇಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಅಂದರೆ ಅಂಥವ್ರಿಗೆ ಅದೇ ಕೆಲಸದಲ್ಲಿ ಹಂತಂತವಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲ ಒಂದು ಪಾಸಿಟಿವ್ ಆಗಿ ವರ್ಕ್ ಆಗುವಂಥದ್ದು ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಒಂದು ಸತಿ ಜಾತಕವನ್ನು ಪರಿಶೀಲನೆ ಮಾಡಿ ಯಾಕಂತ ಹೇಳಿದ್ರೆ ಆಗಿ ನಾನು ಈಗ ಈ ಗುರುಪೀಡಾ ಪರಿಹಾರ ಮಂತ್ರ ಇವೆಲ್ಲ ನಿಮ್ಗೆ ಹೇಳಿದೆ ಇದೂ ಬಹಳ ಕೆಲಸ ಮಾಡುತ್ತೆ ಆದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಅದರಲ್ಲಿರುವಂತಹದ್ದು ಸಮಸ್ಯೆ ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ನಾವು ಪರಿಹಾರವನ್ನು ಮಾಡ್ಕೊಳ್ಳೋದಿದೆ ನೋಡಿ ಅದು ಇನ್ನಷ್ಟು ಬೇಗ ನಿಮಗೆ ಅನುಕೂಲ ಆಗುವಂಥದ್ದು ಇರುತ್ತೆ ಸೊ ಇವೆಲ್ಲವೂ ಏನಾಗುತ್ತೆ ಅಂದರೆ ಅವರ ಸಾಲ ಋಣ ಇಂತಹದ್ದಕ್ಕೆ ಏನಾಗುತ್ತೆ ಅಂತವಾಗಿ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದರ ಜೊತೆಗೆ ದೋಷಗಳ ವಿಚಾರದಲ್ಲಿ ಹೇಳಿದೆ ಈ ಪಿತೃದೋಷ ಮತ್ತು ಸ್ತ್ರೀಶಾಪ ಇಂಥದ್ದೇನಾದರೂ ಇದ್ರೇನೋ ಅದನ್ನೂ ಸಹ ಏನಾಗುತ್ತೆ ಈ ಕೆಲವೊಂದು ವಿಚಾರದಲ್ಲಿ ಅತಿ ಮೂವತ್ತು ಇಪ್ಪತ್ತು ವರ್ಷ ಆಗಿದ್ರೇನೋ ಅವ್ರಿಗೆ ಸಾಲ ಬಗೆಹರಿಯೋದಿಲ್ಲ ಸೊ ಈ ಥರ ಸಮಸ್ಯೆಗಳು ಇರುತ್ತೆ ಇಲ್ಲಪ್ಪ ಸಾಲ ತೀರಿಸ್ಬಿಡೋಣ ಅಥವಾ ಯಾರೋ ನೋಡಿ ನಿನಗೆ ಎರಡು ಮೂರು ಸಾಲ ಇದೆ ಎಲ್ಲ ಒಟ್ಟಾಗಿ ತಗೋತಿ ಎಲ್ಲ ಕೊಟ್ಬಿಟ್ಟು ಸಾಲ ಕೊಟ್ರೇನೋ ಅದು ತೀರೋದೇ ಇಲ್ಲ ಅವ್ರ ಜಾತಕದಲ್ಲಿ ಆ ಥರ ಪರಿಸ್ಥಿತಿನೂ ಕೆಲವ್ರ ಇರುತ್ತೆ ಅದಕ್ಕೂ ಸರಳವಾಗಿ ಮಾಡ್ಕೊಳ್ಳೋವಂಥ ಪರಿಹಾರ ಉಂಟು ಅದನ್ನು ಮಾಡ್ಕೊಳ್ಳೋದ್ರಿಂದ ಬಲವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇರುತ್ತಮ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಹರೇ ಶ್ರೀನಿವಾಸ